ಮೈಸೂರು ಅಷ್ಟೇ ಅಲ್ಲ, ರಾಜ್ಯದ ತುಂಬಾನು ಕೂಡ ಇರುತ್ತೆ. ಅದರಲ್ಲೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಇಡೀ ದೇಶವೇ ಕೂಡ ಅದನ್ನ ಒಂದ್ ರೀತಿಯಲ್ಲಿ ಸಂಪ್ರದಾಯ ಎದುರಾಳಿಗಳು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ಮ್ಯಾಚ್ ಅನ್ನ ಸಂಪೂರ್ಣವಾಗಿ ಅವರೇ ಕೂಳ್ತು ವೀಕ್ಷಣೆ ಮಾಡ್ತಾರೆ, ಅವರೇ ಆಡ್ತಿದೀವಿ ಅನ್ನೋ ಒಂದು ಫೀಲ್ ಅನ್ನ ಇಟ್ಕೊಳ್ತಾರೆ. ಏಷ್ಯಾ ಕಪ್ ನಲ್ಲಿ ಈಗ ಮೊದಲ ಪಂದ್ಯವನ್ನ ಭಾರತ ಈಗ ಪಾಕಿಸ್ತಾನ ಜೊತೆಗೆ ಆಡ್ತಾ ಇರ್ತಕ್ಕಂಥದ್ದು ಸಹಜವಾಗಿಯೇ ಕೂಡ ಕ್ರಿಕೆಟ್ ಪ್ರೇಮಿಗಳಿಗೆ ನೋಡುವಂತವರಿಗೆ ಅದು ಸಾಕಷ್ಟು ಕುತೂಹಲವನ್ನು ತರುತ್ತೆ. ಅದೇ ರೀತಿಯಾಗಿ ಕ್ರಿಕೆಟ್ ಪ್ಲೇಯರ್ಸ್ ಏನಿರ್ತಾರೆ, ಆ ಪ್ಲೇಯರ್ಸ್ ಅಲ್ಲೂ ಕೂಡ ಅವರು ಆಟ ಆಡ್ತಾ ಇರಲಿ ಅಥವಾ ಸುಮ್ಮನೆ ಕೂತಿರಲಿ ಆ ಒಂದು ಪಂದ್ಯದ ಗಮನವೇ ಕೂಡ ಇರ್ತಕ್ಕಂಥದ್ದು. ನಾನೀಗ ಮೈಸೂರಿನ ಮಾರದ ಕಾಲೇಜ್ ಗ್ರೌಂಡ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಕ್ರಿಕೆಟ್ ಪ್ರೇಮಿಗಳೆಲ್ಲ ಒಂದು ಮ್ಯಾಚ್ ಅನ್ನ ಆಡ್ತಾ ಇದ್ದಾರೆ. ಆದ್ರೆ ಆಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಇವತ್ತು ಏಷ್ಯಾ ಕಪ್ ನಲ್ಲಿ ಯಾವ ರೀತಿಯಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುತ್ತೆ ಆ ಮ್ಯಾಚ್ ಬಗ್ಗೆ ಇರತಕ್ಕಂತಹ ಕುತೂಹಲವೇ ಜಾಸ್ತಿ ಇರತಕ್ಕಂಥದ್ದು. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕ್ರಿಕೆಟ್ ಪ್ರೇಮಿಗಳು ಏನ್ ಹೇಳ್ತಾರೆ ಅಂತೇಳಿ ಈಗ ನೋಡಿ, 4 ವರ್ಷಗಳಾಯ್ತು ಇಂಡಿಯಾ ಪಾಕಿಸ್ತಾನ ಏಷ್ಯಾ ಅಂದ್ರೆ ಒಂದೇ ಮ್ಯಾಚ್ ಅನ್ನ ಆಡಿ 4 ವರ್ಷದ ನಂತರ ಇವತ್ತು ಫಸ್ಟ್ ಮ್ಯಾಚ್ ಆಡ್ತಾ ಇದಾರೆ. ನಿಮ್ ನಿರೀಕ್ಷೆ ಏನಿದೆ ಸರ್? ಆಲ್ವೇಸ್ ನಿರೀಕ್ಷೆ ಒಂದೇನೆ ಸರ್, ಆಲ್ವೇಸ್ ಇಂಡಿಯಾನೇ ಸರ್. ಯಾರು ಬರಲಿ, ಆಪೋಸಿಷನ್ ಇಂಡಿಯಾ ಇರಲಿ, ನಮ್ಮ ಇಂಡಿಯಾ ಪಾಕಿಸ್ತಾನ ಇರಲಿ, ಆಸ್ಟ್ರೇಲಿಯಾ ಇರಲಿ, ಯಾವ್ದಾರು ಇರಲಿ, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಆಲ್ವೇಸ್ ಇಂಡಿಯಾನೇ ಸರ್ ನಮ್ಮ ಕಡೆಯಿಂದ. ಅಂದ್ರೆ ಪ್ಲೇಯರ್ ಆಗಿ ನೀವು 11 ಜನ ಪ್ಲೇಯರ್ ಇದೆಲ್ಲ, ಪ್ಲೇಯರ್ ಮೇಲೆ ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ ನೀವು? ಸರ್, ವಿರಾಟ್ ಕೊಹ್ಲಿ ಮೇಲೆ ತುಂಬಾ ನಂಬಿಕೆ ಇದೆ. ಒಂದ್ಸಲ T20 ವರ್ಲ್ಡ್ ಕಪ್ ಅಲ್ಲಿ ನೀವೇ ನೋಡಿದ್ರಿ ವಿರಾಟ್ ಕೊಹ್ಲಿ ಹೆಂಗೆ ನಿಂತ್ಕೊಂಡು ಆಡಿದ್ರು ಅಂತ. ಎಂತ ಬೌಲರ್ ಇರಲಿ, ಪಾಕಿಸ್ತಾನ ಯಾವ ಬೌಲರ್ ಇದ್ರು ನಮ್ ವಿಕೆ ಆಡಾಡ್ತಾನೆ ಸರ್, ವಿಕೆ ಜೈ. 11 ಜನ ಪ್ಲೇಯರ್ ಅಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಎಲ್ಲ ಯಾರು ಆಡೋ ಅಂತ ನಿರೀಕ್ಷೆ ಸರ್? ಸಿರಾಜ್ 5 ವಿಕೆಟ್ ತಗೋತಾರೆ, ವಿರಾಟ್ ಕೊಹ್ಲಿ 100 ಗ್ಯಾರಂಟಿ. ಅದಾದ್ಮೇಲೆ ಬೇರೆ ನಮ್ದು ಬಾಕಿ ಪ್ಲೇಯರ್ ಏನಿದೆ ಎಲ್ಲಾರು 100% ಕೊಡ್ತಾರೆ ಸರ್, ಗ್ಯಾರಂಟಿ. ಇಂಡಿಯಾದಲ್ಲಿ ಕ್ರಿಕೆಟ್ ನ ಆರಾಧಿಸೋರು ಜಾಸ್ತಿ. ಯಾರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಏನ್ ನಾವೇ ಆಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚು? ಸರ್, ಇವತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್. ಇವತ್ತೇನಿದ್ರು ವಿಕೆನೆ, ವಿಕೆ ಹವಾ, ನಾವು ಬರಗಂಟ ನಮ್ದೇ ಹವಾ, ವಿಕೆ ಹವಾ. ಇವತ್ತು ಇಂಡಿಯಾನೇ ವಿನ್ನು ಪಕ್ಕಾ. ಹರೀಸ್ ರೌಫ್, ಅದ್ಯಾರು ಶಾಹೀನ್ ಶಾ ಅಫ್ರಿದಿ, ನಸೀಮ್ ಶಾ, ಎಲ್ಲಾರು ಧೂಳಿಪಟ ಇವತ್ತು ಗ್ಯಾರಂಟಿ. ಅಲ್ಲ, ಇವತ್ತು ನಿಮ್ದು ಮ್ಯಾಚ್ ನಡೀತಾ ಇದೆ, ಮ್ಯಾಚ್ ಅಲ್ಲಿ ಇದ್ರ, ಮ್ಯಾಚ್ ನಡುವೆನೂ ಕೂಡ ಆ ಒಂದು ಪಂದ್ಯದ ಮೇಲೆ ಏನೇನ್ ನಿರೀಕ್ಷೆ ಐತೆ ನೋಡಿ? ಇವತ್ತಿರೋದು ಇಂಡಿಯಾ ಪಾಕಿಸ್ತಾನ, ನಾವು ಇವತ್ತು ಒಂದೇ ಇಲ್ಲ, ನಾವು ನಮ್ಗೆ ಏನಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಲ್ವೇಸ್ ಎವ್ರಿ ಇಯರ್ ಆಡಬೇಕು. ಏಷ್ಯಾ ಕಪ್ ದಲ್ಲಿ ಇಂಡಿಯಾ ಪಾಕಿಸ್ತಾನ ಇಂಡಿಯಾದಲ್ಲಿ ಆಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಇಷ್ಟ ಇದೆ. ಬ್ಯಾಂಗ್ಳೂರಲ್ಲಿ ಇಂಪಾರ್ಟೆಂಟ್, ಬ್ಯಾಂಗ್ಳೂರಲ್ಲಿ ಆಡ ನಾವೆಲ್ಲ ಹೋಗಿ ನೋಡಕ್ಕೆ ನಮ್ಗೆ ತುಂಬಾ ಇಷ್ಟ ಐತೆ. ಮತ್ತೆ ಇವತ್ತು ಇರೋದು ಇವತ್ತು ಮೋಸ್ಟ್ ಪ್ರಾಬ್ಲಿ ಓಪನರ್ಸ್ ಚೆನ್ನಾಗಿ ಆಡ್ತಾರೆ ಇವತ್ತು ಇಂಡಿಯಾದ ಓಪನರ್ಸ್. ಸರ್, ಇವತ್ತಿನ ಪಂದ್ಯಕ್ಕೆ ಮ್ಯಾಚ್ ಅನ್ನ ಯಾವ ರೀತಿಯಾಗಿ ಚೇರ್ ಮಾಡ್ತೀರಿ ಸರ್? ಸರ್, ಚೇರ್ ಅಂದ್ರೆ ಆಲ್ವೇಸ್ ಇಂಡಿಯಾ ಸರ್, ಇಂಡಿಯಾ. ಮೈಸೂರಿನಲ್ಲಿ ಪಂದ್ಯವನ್ನ ಆಡ್ತಾ ಇರ್ತಕ್ಕಂಥ ಪ್ಲೇಯರ್ಸ್ ಗಳಲ್ಲೂ ಕೂಡ ಈ ಇವತ್ತಿನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಒಂದು ಕುತೂಹಲ ಇದೆ. ಆಲ್ವೇಸ್ ಇಂಡಿಯಾ ಗೆಲ್ಲುತ್ತೆ, ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು, ಸಿರಾಜ್ ಅವರು ಉತ್ತಮವಾಗಿ ಆಟ ಆಡ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.